আলহামদুলিল্লাহ রাব্বিল আলামিন আসসালাতু ওয়াসসালামু আলা রাসূলিল আমিন ওয়া আলা আলিহি ওয়া সাহবিহি আজমাইন আউযু বিল্লাহি মিনাশ শাইতানির রাজীম বিসমিল্লাহির রহমানির রহিম ওয়ালাকাদ কাররামনা বনি আদম ওয়া হামালনাহুম ফিল বাররি ওয়াল বাহর ورزقناهم من الطيبات وفضلناهم على كثير ممن خلقنا تفليلا صدق الله العلي العليم ಆದರಣೀಯ ವೀಕ್ಷಕರೇ ತಮಗೆಲ್ಲರಿಗೂ ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ ವಬರಕಾತು ದೇವನ ಶಾಂತಿ ಮತ್ತು ರಕ್ಷಣೆ ತಮ್ಮೆಲ್ಲರ ಮೇಲಿರಲಿ ಎಂದು ಹೇಳುತ್ತಾ ಇಂದು ನಾನು ನಿಮ್ಮ ಮುಂದೆ ಮಾನವ ಘನತೆ ಎಂಬ ವಿಷಯದಲ್ಲಿ ಮಾತನಾಡಲು ಇಚ್ಛಿಸುತ್ತೇನೆ. ಇಸ್ಲಾಂ ಮಾನವ ಘನತೆಗೆ ಹೆಚ್ಚು ಆದ್ಯತೆ ನೀಡಿದೆ. ಮಾನವ ಎಂಬ ಜೀವಿ, ನಾವೆಲ್ಲರೂ ಮಾನವ ಸಮೂಹಕ್ಕೆ ಸೇರಿದವರು. ನಮ್ಮ ಸೃಷ್ಟಿ ಹೇಗೆ ಆಯಿತು ಎಂದು ನೋಡಿದರೆ, ಆ ಸೃಷ್ಟಿಕರ್ತನಾದ ದೇವನು ಘನತೆಯೊಂದಿಗೆ ಎಲ್ಲ ಘನತೆಯನ್ನು ಕೊಟ್ಟು ನಮ್ಮನ್ನು ಸೃಷ್ಟಿಸಿದ್ದಾನೆ. ನಮ್ಮ ಸೃಷ್ಟಿಯ ಆರಂಭ ಸ್ವರ್ಗದಲ್ಲಿ ಎಂದು ಪವಿತ್ರ ಕುರಾನ್ ಹೇಳುತ್ತದೆ. ಹಾಗೆ ಇತರ ಗ್ರಂಥಗಳಲ್ಲೂ ಕೂಡ ಅದನ್ನು ನಾವು ಕಾಣಬಹುದು. ದೇವನು ನಮ್ಮನ್ನು, ನಮ್ಮ ಆದಿಪಿತ ಆದಮ್ ಅಲೈಹಿಸ್ಸಲಾಂ ಅಥವಾ ಆದಿಮಾನವ ಎಂದು ಹೇಳುವಂತಹ ಪ್ರಥಮ ಮನುಷ್ಯನನ್ನು ದೇವನು ಸ್ವರ್ಗದಲ್ಲಿ ಸೃಷ್ಟಿಸಿದನು. ಆ ಸ್ವರ್ಗದಲ್ಲಿ ನಮ್ಮನ್ನು ಸೃಷ್ಟಿಸುವ ಮೂಲಕ ನಮ್ಮ ಆದಿಪಿತರಾದಂತಹ ಆದಮ್ ಅಲೈಹಿಸ್ಸಲಾಮರನ್ನು ಸೃಷ್ಟಿಸುವ ಮೂಲಕ ಅತಿ ಉನ್ನತವಾದ ಘನತೆಯನ್ನು ಕೊಟ್ಟಿದ್ದಾನೆ. ಮಾನವನ ಘನತೆ ಈ ಭೂಮಿಯಲ್ಲಿ ಉಳಿಯಬೇಕಾದರೆ ದೇವನು ಕೊಟ್ಟಂತಹ ಆ ಘನತೆಗೆ ಪೂರಕವಾಗಿ ನಾವು ವರ್ತಿಸಬೇಕಾಗಿದೆ. ಮಾನವನನ್ನು ಸೃಷ್ಟಿಸಿ ಹಾಗೆ ಬಿಡಲಿಲ್ಲ ದೇವನು. ಮಾನವನನ್ನು ಪವಿತ್ರ ಕುರಾನ್ ಹೇಳ್ತದೆ, ಲಕದ್ ಖಲಕ್ನಲ್ ಇನ್ಸಾನ ಫಿ ಅಹ್ಸನಿ ತಕ್ವೀಮ್. ಮಾನವನನ್ನು ನಾವು ಅತ್ಯುತ್ತಮ ಪ್ರಕೃತಿಯಲ್ಲಿ ಸೃಷ್ಟಿಸಿದ್ದೇವೆ. ಮಾನವನ ಸೃಷ್ಟಿ ಮತ್ತು ಇತರ ವಸ್ತುಗಳ ಸೃಷ್ಟಿ ನಾವು ನೋಡಿದರೆ ಮಾನವನ ಸೃಷ್ಟಿ ಅತಿ ಶ್ರೇಷ್ಠವಾದುದು. ಮಾನವನಿಗೆ ಆಲಿಸುವ, ಚಿಂತಿಸುವ ಸದ್ವಿವೇಕ ಜ್ಞಾನವನ್ನು ದೇವನು ದಯಪಾಲಿಸಿದ್ದಾನೆ. ಅವನಿಗೆ ಒಳ್ಳೆಯದು ಮತ್ತು ಕೆಡುಕು, ಸತ್ಯ ಮತ್ತು ಮಿಥ್ಯ, ನ್ಯಾಯ ಮತ್ತು ಅನ್ಯಾಯ ಇದನ್ನು ಪರಾಂಬರಿಸುವಂತಹ ಸಾಮರ್ಥ್ಯವನ್ನು ದಯಪಾಲಿಸಿದ್ದಾನೆ. ಹಾಗೆ ಇತರ ಜೀವಿಗಳನ್ನು ನೋಡಿದರೆ ಆ ಜೀವಿಗಳಿಗೆ ಯಾವುದೇ ಸ್ವಾತಂತ್ರ್ಯವಿಲ್ಲ, ಆದರೆ ಮಾನವನಿಗೆ ಅವನ ಇಷ್ಟದಂತೆ ಬದುಕುವಂತಹ ಆ ಸ್ಥಾನಮಾನವನ್ನು ದೇವನು ಕರುಣಿಸಿದ್ದಾನೆ. ಈ ಭೂಮಿಯಲ್ಲಿ ಮಾನವನ ಜೀವನ ಹೇಗಿರಬೇಕು ಎಂಬುದನ್ನು ಕೂಡ ದೇವನು ಕಲಿಸಿಕೊಟ್ಟಿದ್ದಾನೆ. ಪವಿತ್ರ ಕುರಾನ್ನಲ್ಲಿ ದೇವನು ಹೇಳುವಂತಹ ಆ ವಚನವನ್ನು ನಿಮ್ಮ ಮುಂದೆ ನಾನು ಪಠಿಸಿದ್ದೆ. ವಲಕದ ಕರ್ರಂನ ಬನಿ ಆದಮ, ನಾವು ಆದಮರಿಗೆ ಶ್ರೇಷ್ಠತೆಯನ್ನು ದಯಪಾಲಿಸಿದ್ದೇವೆ. ನಮ್ಮ ಪಿತ ಆದಿಪಿತ ಆದಮ್ ಅಲೈಹಿಸ್ಸಲಾಮರ ಆ ಗೌರವದ ಬಗ್ಗೆ ಇಲ್ಲಿ ಹೇಳಿದ್ದಲ್ಲ. ಅವನು ಮಾತ್ರವಲ್ಲ, ದೇವನು ಹೇಳ್ತಾನೆ, ವಹಮಲ್ನಾಹುಂ ಫಿಲ್ ಬರ್ರಿ ವಲ್ ಬಹರ್ ವರಜಕ್ನಾಹುಂ ಮಿನ ತೊಯ್ಯಿ ಬಾತಿ ವಫಲ್ಲಲ್ನಾಹುಂ ಅಲಾ ಕಸೀರಿನ್ ಮಿಮ್ಮನ್ ಖಲಕ್ನ ತಫ್ಲೀಲ. ಅಂದರೆ ಮಾನವನಿಗೆ ಆ ಶ್ರೇಷ್ಠತೆಯನ್ನು ದಯಪಾಲಿಸಿ ಅವನಿಗೆ ಈ ಭೂಮಿಯಲ್ಲಿ ಶುದ್ಧ ವಸ್ತುಗಳಿಂದ ಜೀವನಾಧಾರವನ್ನು ದಯಪಾಲಿಸಿದ್ದಾನೆ. ಮನುಷ್ಯನಿಗೆ ಅತ್ಯುತ್ತಮವಾದನ್ನು ತಿನ್ನುವ, ಕುಡಿಯುವ, ಸೇವಿಸುವಂತಹ ಆ ಸೌಲಭ್ಯವನ್ನು ದೇವನು ಮಾಡಿದ್ದಾನೆ. ಕಾರಣ ಮಾನವನ ಪ್ರಕೃತಿ ಅಷ್ಟು ಉತ್ತಮವಾದಾಗಿದೆ ಎಂದು ಹೇಳಲಾಗಿದೆ. ನಾವು ನೋಡುತ್ತೇವೆ ಪ್ರಾಣಿಗಳ ಆಹಾರಗಳು, ಪ್ರಾಣಿ ತಿನ್ನುವಂಥ ವಸ್ತುಗಳು,
ಎಲ್ಲ ಪ್ರಾಣಿಗಳನ್ನು ನಾವು ನೋಡಿದರೆ ಆ ಪ್ರಾಣಿಗಳಿಗೆ ಕೊಳೆತ ಆಹಾರವನ್ನು ತಿನ್ನುವ ವ್ಯವಸ್ಥೆಯನ್ನು ದೇವನು ಮಾಡಿದ್ದಾನೆ. ಮಾನವನಿಗೆ ಹಾಗೆ ಮಾಡಿಲ್ಲ. ಆ ಮಾನವನ್ನು ಬಯಸುವಂಥದ್ದು ಕೂಡ ಅತ್ಯುತ್ತಮವಾದ ವಸ್ತುಗಳನ್ನೇ ಎಂಬುದಾಗಿದೆ. ಇದು ಮಾನವನಿಗೆ ದೇವನು ದಯಪಾಲಿಸಿದ ಘನತೆಯಾಗಿದೆ ಎಂದು ಇಲ್ಲಿ ಹೇಳಲಾಗಿದೆ. ಮಾನವನನ್ನು ಇತರ ಪ್ರಾಣಿಗಳಂತೆ ಸೃಷ್ಟಿಸಲಾಗಿಲ್ಲ. ಇತರ ಪ್ರಾಣಿಗಳು ನಾಲ್ಕು ಕಾಲಲ್ಲಿ ನಡೆಯುವ ಅಥವಾ ತೆವಳಿಕೊಂಡು ಹೋಗುವ ಹಾರಾಡಿಕೊಂಡು ಹೋಗುವ ವಸ್ತುಗಳಾಗಿದ್ದರೆ ಮಾನವನಿಗೆ ಈ ಭೂಮಿಯಲ್ಲಿ ಎದೆಯೆತ್ತಿ ನಡೆಯುವಂತಹ ಆ ಸ್ಥಾನವನ್ನು ಕೊಟ್ಟಿದ್ದಾನೆ. ಅವನ ತಲೆ ಮೇಲೆ ಇರುತ್ತದೆ. ಅವನು ನೇರವಾಗಿ ನಡೆಯುವಂತಹ ಆ ಘನತೆಯನ್ನು ದಯಪಾಲಿಸಿದ್ದಾನೆ. ಪವಿತ್ರ ಕುರಾನ್ ಅದನ್ನು ಸ್ಪಷ್ಟವಾಗಿ ಹೇಳುತ್ತದೆ. ಅಫಮಂಯಂಸಿ ಮುಕಿಬ್ಬನ್ ಅಲಾ ವಜಿಹೀಹಿ ಅಹದಾ, ಅಧೋಮುಖಿಯಾಗಿ ನಡೆಯುವವನು ಹೆಚ್ಚು ಸನ್ಮಾರ್ಗ ಪಡೆಯುವನು? ಅಥವಾ ಅಲ್ಲ ಅಮ್ಮನ್ ಎಂಸಿ ಸವಿಯನ್ ಅಲಾ ಸುರಾತಿಂ ಮುಸ್ತಕೀಂ, ಅಥವಾ ತಲೆ ಎತ್ತಿ ನೇರವಾಗಿ ಒಂದು ಸಮದಟ್ಟಾದ ಮಾರ್ಗದಲ್ಲಿ ನಡೆಯುವವನು ಎಂದು ನೀವು ಯೋಚಿಸಿರಿ. ಈ ಎರಡು ವಿಷಯವನ್ನು ಹೇಳಲಾಗಿದೆ. ಅಧೋಮುಖಿಯಾಗಿ ನಡೆಯುವಂತಹ ಪ್ರಾಣಿ, ಅದು ತನ್ನ ಮುಖವನ್ನು ನೆಲಕ್ಕೆ ಕೆಳಕ್ಕೆ ಅಭಿಮುಖವಾಗಿ ಇರಿಸಿಕೊಂಡು ನಡೆಯುತ್ತದೆ. ಆದರೆ ಮಾನವ ಎದೆಯೆತ್ತಿ ಮೇಲೆ ನೋಡಿಕೊಂಡು ಮುಂದೆ ಎದುರು ಮುಂದೆ ಮುಂದಿನ ಹಾದಿ ನೋಡಿಕೊಂಡು ಅವನು ನಡೆಯುತ್ತಾನೆ. ಆದರೆ ಪ್ರಾಣಿಗಳ ಬಗ್ಗೆ ನಾವು ನೋಡೋದಾದರೆ ಅದಕ್ಕೆ ಯಾವುದೇ ದಾರಿಯ ಅಗತ್ಯವಿಲ್ಲ. ಒಂದು ದಾರಿ ಅದಕ್ಕೆ ಮುಕ್ತಾಯವಾದರೆ ಮತ್ತು ಆ ದಾರಿಯಲ್ಲಿ ಹೋದಾಗ ಮುಂದೆ ದಾರಿ ಇಲ್ಲ ಎಂದಾದರೆ ಅದು ಅಲ್ಲಿ ಬೇಲಿಯನ್ನು ಇತರ ಸ್ಥಳಗಳನ್ನು ದಾಟಿ ಮುಂದುವರಿಯುತ್ತದೆ. ಅದು ಕೃಷಿ ಸ್ಥಳವೋ ಅಥವಾ ಅದು ಒಬ್ಬ ಮಾಲೀಕನ ಒಂದು ಜಮೀನು ಎಂದು ನೋಡುವುದಿಲ್ಲ. ಬದಲಾಗಿ ಅದಕ್ಕೆ ಯಾವುದೇ ಚಿಂತನಾ ಶಕ್ತಿ ಇಲ್ಲ. ಆದರೆ ಮಾನವ ಎದೆ ಎತ್ತಿ ನಡೆಯುವಾಗ ಅವನಿಗೆ ಅವನ ಮುಂದೆ ದಾರಿ ಕೂಡ ಇರುತ್ತದೆ. ಆ ದಾರಿ ಮುಗಿದ ಕೂಡಲೇ ಅವನು ಚಿಂತಿಸುತ್ತಾನೆ, ಮುಂದೆ ದಾರಿ ಯಾವುದು, ಮುಂದಿನ ದಾರಿ ಯಾವುದು, ಯಾವ ದಾರಿಯಲ್ಲಿ ಹೋದರೆ ನನ್ನ ಗುರಿಗೆ ನಾನು ಮುಟ್ಟಬಹುದು. ಇದು ಮಾನವನಿಗೆ ಕೊಟ್ಟಂತಹ ಆ ಶ್ರೇಷ್ಠತೆಯಾಗಿದೆ, ಆ ಚಿಂತನಾ ಶಕ್ತಿ. ಆದ್ದರಿಂದ ಈ ಭೂಮಿಯಲ್ಲಿ ಮನುಷ್ಯನು ತನ್ನ ಘನತೆಯನ್ನು ಕಾಪಾಡಿಕೊಳ್ಳಬೇಕು, ಇತರ ಮಾನವರಿಗೆ ಆ ಗೌರವವನ್ನು ಕೊಡುವ ಮೂಲಕ. ಈ ಭೂಮಿಯಲ್ಲಿ ಕ್ಷೋಭೆ ಹುಟ್ಟಿಸುವ, ಪರಸ್ಪರ ಕಚ್ಚಾಡುವ, ಪರಸ್ಪರ ನಿಂದಿಸುವಂತಹ ಯಾವುದೇ ಕ್ರಿಯೆಗಳನ್ನು ಮಾಡಬಾರದು ಎಂಬ ಷರತ್ತಿನೊಂದಿಗೆ ಪವಿತ್ರ ಕುರಾನ್ ಹೇಳುತ್ತದೆ. ಯಾವ ರೀತಿ ಅವನಿಗೆ ನಾವು ಸಮುದ್ರಗಳಲ್ಲೂ ಹಾಗೆ ಭೂಮಿಯಲ್ಲೂ ಕೂಡ ಅವನಿಗೆ ಆಹಾರವನ್ನು ನಾವು ಒದಗಿಸಿದವು ಮಾತ್ರವಲ್ಲ, ಅಲ್ಲಾಹನು ಹೇಳ್ತಾನೆ ನಾವು ಅವನಿಗೆ ಸಮುದ್ರ ಮತ್ತು ಭೂಮಿಯಲ್ಲಿ ಸಂಚರಿಸುವ ವ್ಯವಸ್ಥೆ ಮಾಡಿದೆವು ಎಂಬುದು. ಮನುಷ್ಯನಿಗೆ ಈ ಭೂಮಿಗೆ ಬಂದಾಗ ಅವನಿಗೆ ಸಂಚರಿಸಲಿಕ್ಕಾಗಿ ಅಂದಿನ ಕಾಲದಲ್ಲಿ ಅವನಿಗೆ ವಾಹನವನ್ನು ದಯಪಾಲಿಸಲಾಯಿತು. ಆ ವಾಹನ ಹೇಗಿತ್ತು? ಸಮುದ್ರದಲ್ಲಿ ದೋಣಿಯಾಗಿದ್ದರೆ ಅಥವಾ ಹಡಗಾಗಿದ್ದರೆ ಅವನು ಭೂಮಿಯಲ್ಲಿ ಒಂದು ಕುದುರೆಯ ಮೇಲೆ, ಒಂಟೆಯ ಮೇಲೆ, ಕತ್ತೆಯ ಮೇಲೆ ಸವಾರಿ ಮಾಡುವಂತಹ ಆ ಸೌಲಭ್ಯವನ್ನು ದೇವನು ಕರುಣಿಸಿದನು. ಅಂದರೆ ಒಟ್ಟಿನಲ್ಲಿ ಈ ಜಗತ್ತಿನಲ್ಲಿರುವಂತಹ ಎಲ್ಲ ಸೃಷ್ಟಿಗಳನ್ನು ಮನುಷ್ಯನ ಅಧೀನಕ್ಕೆ ನೀಡಲಾಗಿದೆ. ಮನುಷ್ಯನಿಗೆ ನಿಯಂತ್ರಿಸುವ ಮೂಲಕ, ಅದು ಅವನಿಗೆ ಶರಣಾಗುವ ಮೂಲಕ ಅವನ ನಿಯಂತ್ರಣಕ್ಕೆ ಕೊಡಲಾಗಿದೆ ಎಂಬುದು. ಈ ಮನುಷ್ಯನಿಗೆ ಈ ಜಗತ್ತಿನ ಎಲ್ಲ ವಸ್ತುಗಳನ್ನು ಸೃಷ್ಟಿಸಲಾಗಿದೆ ಎಂದು ಕುರಾನ್ನಲ್ಲಿ ಹೇಳಲಾಗಿದೆ. ಮನುಷ್ಯನ ಅಗತ್ಯ ಈ ಜಗತ್ತಿಗೆ ಇಲ್ಲ. ಆದರೆ ಮಾನವನಿಗೆ ಬೇಕಾಗುವಂತಹ ಎಲ್ಲ ಸೌಲಭ್ಯವನ್ನು ದೇವನು ಕರುಣಿಸಿದ್ದಾನೆ. ಇದು ಮಾನವನಿಗೆ ಕೊಟ್ಟಂತಹ ಅತಿದೊಡ್ಡ ಘನತೆಯಾಗಿದೆ. ಇಂದು ಕೂಡ ಮಾನವ ಸಂಚರಿಸುವಂತಹ ವಾಹನಗಳು, ಅದು ಕಾರು ಆಗಿರಬಹುದು, ಅದು ಹಡಗು ಆಗಿರಬಹುದು, ಅದು ಏರೋಪ್ಲೇನ್ ಆಗಿರಬಹುದು, ಅದು ರೈಲು ಆಗಿರಬಹುದು, ಎಲ್ಲ ಸೌಲಭ್ಯಗಳನ್ನು ಮಾನವನಿಗೆ ಮಾಡಿಕೊಡಲಾಗಿದೆ. ಆದರೆ ಪ್ರಾಣಿಗೆ, ಆ ಪ್ರಾಣಿ ಒಂದು ಏರೋಪ್ಲೇನಲ್ಲಿ ಹೋಗುವ ಹಾಗಿಲ್ಲ, ವಿಮಾನದಲ್ಲಿ ಹೋಗುವ ಹಾಗಿಲ್ಲ, ಹಾಗೆಯೇ ಒಂದು ಪ್ರಾಣಿ ರೈಲಿನಲ್ಲಿ ಸಂಚರಿಸುವ ಹಾಗಿಲ್ಲ, ಒಂದು ಪ್ರಾಣಿ ಬಸ್ಸಿನಲ್ಲಿ ಸಂಚರಿಸುವ ಹಾಗಿಲ್ಲ. ಮಾನವನಿಗೆ ಎಂತಹ ಘನತೆಯನ್ನು ದೇವನು ದಯಪಾಲಿಸಿದ್ದಾನೆ ಎಂಬುದನ್ನು ಕಣ್ಣು ತೆರೆದು ನೋಡಲಿ ಎಂದು ಪವಿತ್ರ ಕುರಾನ್ ಹೇಳುತ್ತದೆ. ಹಾಗೆಯೇ ಮಾನವನಿಗೆ ಅತ್ಯುತ್ತಮ ವಸ್ತುಗಳನ್ನು ತಿನ್ನುವಂತಹ, ಕುಡಿಯುವಂತಹ ಸೌಲಭ್ಯವನ್ನು ದೇವನು ಕರುಣಿಸಿದ್ದಾನೆ. ಒಬ್ಬ ಮಾನವನಿಗೆ ಪಾಠ ಕಲಿಯಲಿಕ್ಕೆ, ಅವನು ತನ್ನ ಘನತೆಯನ್ನು ಕಾಪಾಡಲಿಕ್ಕೆ ಅವನಿಗೆ ದೊಡ್ಡ ಗ್ರಂಥದ ಅಗತ್ಯವಿಲ್ಲ ಎಂದು ಪವಿತ್ರ ಕುರಾನ್ ಹೇಳುತ್ತದೆ. ಮಾನವನು ಒಂದು ಪ್ರಾಣಿಯನ್ನು ನೋಡಿಯಾದರೂ ಕಲಿಯಬೇಕು ತನ್ನ ಸ್ಥಾನಮಾನ ಏನು ಎಂಬುದು. ನಾವು ಅದನ್ನು ತಿಳಿಯುವುದಿಲ್ಲ. ನಮ್ಮ ಸ್ಥಾನಮಾನದ ಬಗ್ಗೆ ನಾವು ತಿಳಿಯಬೇಕು. ನಮ್ಮ ಸೃಷ್ಟಿಯ ಆರಂಭ, ನಮಗೆ ಈ ಭೂಮಿಯಲ್ಲಿ ದೇವನು ಕರುಣಿಸಿದಂಥ ಸೌಲಭ್ಯಗಳು, ಇದೆಲ್ಲವನ್ನು ತಿಳಿದರೆ
ನಮಗೆ ಖಂಡಿತವಾಗಿಯೂ ದೇವನು ಕರುಣಿಸಿದ ಘನತೆಯ ಅರಿವಾಗುತ್ತದೆ. ಆದ್ದರಿಂದ ದೇವನ ಈ ವಚನಗಳು ನಮ್ಮನ್ನು ಉನ್ನತ ಮಟ್ಟಿಗೆ ಕೊಂಡೊಯ್ಯುವಂತೆ ಆಗಬೇಕು. ದೇವನು ಹೇಳುತ್ತಾನೆ, ಖಲಕಲ್ ಇನ್ಸಾನ ಅಲ್ಲಮಹುಲ್ ಬಯಾನ್. ಮಾನವನಿಗೆ ನಾವು ಅವನನ್ನು ಸೃಷ್ಟಿಸಿದ್ದು ಮಾತ್ರ ಅಲ್ಲ ಅವನಿಗೆ ಮಾತನಾಡಲು ಕಲಿಸಿದೆವಂತೆ. ಈ ಜಗತ್ತಿನಲ್ಲಿ ಮಾತಾಡುವ ಏಕೈಕ ಜೀವಿ ಮಾನವ. ಬೇರೆ ಎಲ್ಲ ಜೀವಿಯನ್ನು ನಾವು ತೆಗೆದು ನೋಡಿದರೆ ಅದು ಇಶಾರೆಯೋ ಶಬ್ದದ ಮೂಲಕವೋ ನಮಗೆ ಏನಾದರೂ ಸೂಚಿಸಬಹುದು. ಆದರೆ ಮಾನವ ನೇರವಾಗಿ ಸ್ಪಷ್ಟವಾಗಿ ಮಾತಾಡುವ ಮೂಲಕ, ತನ್ನ ವಿಚಾರವನ್ನು ಜನರ ಮುಂದೆ ಮಂಡಿಸುವ ಮೂಲಕ ತನ್ನ ಘನತೆಯನ್ನು ಉಳಿಸಿಕೊಳ್ಳಲಿಕ್ಕೆ ಸಾಧ್ಯವಾಗುತ್ತದೆ. ಅಂದರೆ ಮಾನವನ ಬಗ್ಗೆ ಇಲ್ಲಿ ಹೇಳುವುದು, ಮಾನವನ ಸೃಷ್ಟಿಸಿ ಹಾಗೆ ಬಿಡಲಿಲ್ಲ, ಇತರ ಪ್ರಾಣಿಗಳಂತೆ ಇತರ ಸೃಷ್ಟಿಗಳಂತೆ ಅಲ್ಲ ಮಾನವ, ಮಾನವನಿಗೆ ಮಾತನಾಡಲಿಕ್ಕೆ ಕಲಿಸಿದನು. ಆದ್ದರಿಂದ ಓ ಮನುಷ್ಯರೇ, ನೀವು ಎಲ್ಲರೂ ದೇವನ ದೃಷ್ಟಿಯಲ್ಲಿ ಘನತೆಯುಳ್ಳವರಾಗಿದ್ದೀರಿ. ನಿಮ್ಮಲ್ಲಿ ಕುಲ ಗೋತ್ರಗಳಿರಬಹುದು, ದೇಶ ಭಾಷೆಗಳಿರಬಹುದು, ವರ್ಣ ವರ್ಗಗಳಿರಬಹುದು, ಆದರೆ ಇವು ಯಾವುದು ಕೂಡ ಮೇಲ್ಮೆಯಲ್ಲ, ಮೇಲ್ಮೆ ಎಂದು ಭಾವಿಸಲೂ ಬಾರದು. ಪವಿತ್ರ ಕುರಾನ್ ಹೇಳುತ್ತದೆ, ಯಾ ಅಯ್ಯುಹನ್ನಾಸ್, ಓ ಮನುಷ್ಯರೇ, ಇನ್ನ ಖಲಕ್ನಾಕುಂ ಮಿನ್ ಧಕರಿಂ ವಂಸ, ನಿಮ್ಮನ್ನು ಒಬ್ಬ ಓರ್ವ ಪುರುಷ ಮತ್ತು ಸ್ತ್ರೀಯಿಂದ ಸೃಷ್ಟಿಸಲಾಗಿದೆ. ವಜಾಲ್ನಾಕುಂ ಶುಉಬಂ ವಕಬಾಯಿಲ ತಾರಫು, ನಿಮ್ಮನ್ನು ಕುಲ ಗೋತ್ರಗಳನ್ನಾಗಿ ಮಾಡಿದ್ದು, ನಿಮ್ಮನ್ನು ಕರಿಯ ಬಿಳಿಯರನ್ನಾಗಿ ಮಾಡಿದ್ದು, ನಿಮ್ಮನ್ನು ಬೇರೆ ಬೇರೆ ಗೋತ್ರದಲ್ಲಿ ಸೃಷ್ಟಿಸಿದ್ದು, ಬೇರೆ ಬೇರೆ ಭಾಷೆಗಳಲ್ಲಿ ಸೃಷ್ಟಿಸಿದ್ದು ನೀವು ಯಾವುದೇ ಮೇಲ್ಮೆಯನ್ನು ಪ್ರಕಟಿಸಲಿಕ್ಕೆ ಅಲ್ಲ, ಬದಲಾಗಿ ನೀವು ಪರಸ್ಪರ ಅರಿತುಕೊಳ್ಳಲಿಕ್ಕೆ. ಒಬ್ಬನು ಕಪ್ಪಾಗಿರಬಹುದು, ಒಬ್ಬನು ಬಿಳಿಯಾಗಿರಬಹುದು, ಒಬ್ಬನು ಶ್ರೀಮಂತನಾಗಿರಬಹುದು, ಒಬ್ಬನು ಬಡವನಾಗಿರಬಹುದು, ಒಬ್ಬನ ಭಾಷೆ ಈ ಜಗತ್ತಿನ ಅತ್ಯುತ್ತಮ ಭಾಷೆ ಆಗಿರಬಹುದು, ಮತ್ತೊಬ್ಬನ ಭಾಷೆ ನಾಲ್ಕನೇ ದರ್ಜೆಯ ಭಾಷೆ ಆಗಿರಬಹುದು. ಆದರೆ ಇದ್ಯಾವುದು ಕೂಡ ಮನುಷ್ಯನ ಘನತೆಗೆ ಮಾನದಂಡವಲ್ಲ. ಎಲ್ಲ ವಸ್ತುಗಳು ಇದು ನಿಮ್ಮನ್ನು ಗೌರವಿಸುವ ಮೂಲಕ ನೀವು ಪರಸ್ಪರ ಅರಿತುಕೊಳ್ಳಲಿಕ್ಕಾಗಿ, ಪರಸ್ಪರ ಪರಿಚಯ ಪಟ್ಟುಕೊಳ್ಳಲಿಕ್ಕಾಗಿ ದೇವನು ಇದನ್ನು ಮಾಡಿದ್ದಾನೆ. ಆದ್ದರಿಂದ ಈ ಜಗತ್ತಿನಲ್ಲಿ ಸಾವಿರಾರು ಭಾಷೆಗಳಿರಬಹುದು, ಅನೇಕ ವರ್ಣಗಳಿರಬಹುದು, ಅನೇಕ ಗೋತ್ರಗಳಿರಬಹುದು, ಅನೇಕ ದೇಶಗಳಿರಬಹುದು. ಈ ಎಲ್ಲ ದೇಶಗಳು, ಭಾಷೆಗಳು, ವರ್ಣಗಳು, ವರ್ಗಗಳು, ಅದು ಮನುಷ್ಯನನ್ನು ಸ್ವತಃ ತಿಳಿಯಲಿಕ್ಕೆ ಎಂದು ಹೇಳಲಾಗಿದೆ. ಇಲ್ಲಿ ದೇವನು ಹೇಳುವಂತಹದು, ಇನ್ನ ಅಕ್ರಮಕುಂ ಇಂದಲ್ಲಾಹಿ ಅತ್ಕಾಕುಂ, ದೇವನ ಬಲಿ ಅತಿ ಶ್ರೇಷ್ಠನು, ಯಾರು ದೇವನನ್ನು ಭಯಪಟ್ಟು ದೇವನನ್ನು ಅನುಸರಿಸಿ ಜೀವಿಸ್ತಾರೋ ಅವನಿಗೆ ಆ ಸೃಷ್ಟಿಕರ್ತನ ಬಲಿ ಸ್ಥಾನಮಾನವಿದೆ ಎಂದು ಹೇಳಲಾಗಿದೆ. ಆದ್ದರಿಂದ ಮಾನವ ಘನತೆಯನ್ನು ನಾವು ಇಲ್ಲಿ ಗೌರವಿಸಬೇಕು ಎಂದು ಹೇಳಲಾಗಿದೆ. ಮಾತ್ರವಲ್ಲ, ಮನುಷ್ಯನ ಸ್ವಾಭಿಮಾನಕ್ಕೆ ಧಕ್ಕೆ ತರುವಂತಹ, ಮನುಷ್ಯನ ಘನತೆಗೆ ಕುಂದು ತರುವಂತಹ ಯಾವುದೇ ವರ್ತನೆಗಳನ್ನು ನೀವು ಈ ಭೂಮಿಯಲ್ಲಿ ಮಾಡಬಾರದು ಎಂಬ ತಾಕೀತನ್ನು ಕುರಾನ್ನಲ್ಲಿ ಮಾಡಲಾಗಿದೆ. ಓ ಜನರೇ, ಯಾ ಯುಹಲ್ಲದೀನ ಆಮನು, ಓ ಸತ್ಯ ವಿಶ್ವಾಸಿಗಳೇ, ಓ ಸದ್ಧರ್ಮಿಗಳೇ, ಓ ಸಜ್ಜನರೇ, ಲಾ ಯಸ್ಹರು ಕೌಮುನ್ ಕೌಮಿನ್ ಕೌಮುಂ ಮಿನ್ ಕೌಮಿನ್ ಅಸಾ ಅನ್ ಯಕೂನು ಖೈರಂ ಮಿನ್ಹುಂ ವಲಾ ನಿಸಾಉಂ ಮಿನ್ ನಿಸಾಯಿನ್ ಅಸಾ ಅನ್ ಯಕುನ್ನ ಖೈರಂ ಮಿನ್ಹುನ್ನ. ಪವಿತ್ರ ಕುರಾನ್ನ ಈ ವಚನದಲ್ಲಿ ಹೇಳಲಾಗಿದೆ, ಓ ಸಜ್ಜನರೇ, ಓ ವಿಶ್ವಾಸಿಗಳೇ, ಓ ಜನರೇ ಎಂದು ಹೇಳುವ ಮೂಲಕ ಒಬ್ಬ ಪುರುಷ ಅಥವಾ ಕೆಲವು ಪುರುಷರು ಸೇರಿ ಕೆಲವು ಪುರುಷರನ್ನು ಪರಿಹಾಸ್ಯ ಮಾಡಬಾರದು, ಹಾಗೆಯೇ ಮಹಿಳೆಯರು ಕೂಡ ಇತರ ಮಹಿಳೆಯರನ್ನು ಪರಿಹಾಸ್ಯ ಮಾಡಬಾರದು, ನಿಮಗಿಂತ ಅವರು ಉತ್ತಮರಿರಲೂಬಹುದು ಎಂದು ಹೇಳಲಾಗಿದೆ. ಮತ್ತು ಇಲ್ಲಿ ಹೇಳಲಾಗಿದೆ, ಅವರು ನಿಮಗಿಂತ ಉತ್ತಮ ಇರುವುದರೊಂದಿಗೆ ವಲಾ ತಲ್ಮಿಸು ಅಂಫಸಕುಂ ವಲಾ ತನಾಬಸು ಬಿಲ್ ಅಲ್ಕಾಬ್, ಪರಸ್ಪರ ನೀವು ನಿಂದಿಸುವವರು ಆಗಬಾರದು, ಮಾತ್ರವಲ್ಲ ಒಬ್ಬರು ಇನ್ನೊಬ್ಬರನ್ನು ಅಡ್ಡ ಹೆಸರಿನಿಂದ ಕರೆಯಲೂಬಾರದು. ಮನುಷ್ಯನೇ ಮನಸ್ಸಿಗೆ ನೋವಾಗುವ ರೀತಿಯಲ್ಲಿ ಅವನನ್ನು ಚುಚ್ಚಿ ಮಾತಾಡುವ, ಅವನನ್ನು ಅಡ್ಡ ಹೆಸರಿನಿಂದ ಕರೆಯುವಂತಹ ವರ್ತನೆ ಈ ಭೂಮಿಯಲ್ಲಿ ನೀವು ಮಾಡಬಾರದು. ಹಾಗೆ ಮಾಡುವುದರಿಂದ ನೀವು ಮಾನವ ಘನತೆಗೆ ಕುಂದು ತರುತ್ತಾ ಇದ್ದೀರಿ ಎಂಬುದನ್ನು ಎಚ್ಚರಿಸಲಾಗಿದೆ. ಬೀಸಲ್ಲಿಸ್ಮುಲ್ ಫಸೂಕ್ ಬೌದಲ್ಲಿಮಾನ್, ನೀವು ವಿಶ್ವಾಸಿಗಳಾಗಿದ್ದು ಕೂಡ ಕರ್ಮಭ್ರಷ್ಟತೆಯಲ್ಲಿ ಹೆಸರು ಗಳಿಸುವುದು ಬಹಳ ಕೆಟ್ಟದ್ದಾಗಿದೆ. ಕರ್ಮಭ್ರಷ್ಟತೆ ಅಂತ ಹೇಳಿದರೆ ಜನರು ದೇವನ ಮೇಲೆ ವಿಶ್ವಾಸವಿದ್ದು ದೇವನು ನಮ್ಮ ಸೃಷ್ಟಿಕರ್ತನೆಂದು ತಿಳಿದೂ ಕೂಡ ಆ ದೇವನ ಆಜ್ಞೆಯನ್ನು
ಪಾಲಿಸದೇ ಇರುವುದು ಕರ್ಮಭ್ರಷ್ಟತೆಯಾಗಿದೆ ಎಂದು ಹೇಳಲಾಗಿದೆ. ಒಮಲ್ಲಂ ಯತುಬು ಫೌಲಾಯಿಕುಹುಮುಲ್ಲಾಲಿಮೂನ್, ದೇವನು ಹೇಳ್ತಾನೆ ಈ ನಿಲ್ಮೆಯನ್ನು ತೊರೆಯದವರು, ಜನರನ್ನು ನಿಂದಿಸುವ, ಜನರನ್ನು ಅಪಹಾಸ ಮಾಡುವ, ಜನರನ್ನು ಕೀಳಾಗಿ ಕಾಣುವ ಈ ಮನೋಭಾವವನ್ನು ನೀವು ತೊರೆದಿದ್ದರೆ ಖಂಡಿತವಾಗಿಯೂ ನೀವು ದೇವನ ದೃಷ್ಟಿಯಲ್ಲಿ ಅಕ್ರಮಿಗಳಾಗಿರುತ್ತೀರಿ ಎಂದು ಹೇಳಲಾಗಿದೆ. ಮತ್ತು ಪವಿತ್ರ ಕುರಾನ್ ಹೇಳುತ್ತದೆ, ಓ ವಿಶ್ವಾಸಿಗಳೇ, ಯಾ ಅಯ್ಯುಹಲ್ಲದೀನ ಆಮನು ಇಜಿತನಿಬು ಕಸೀರಂ ಮಿನಲ್ಲನ್ನಿ ಇನ್ನ ಬಾಲಲ್ಲನ್ನಿ ಇಸ್ಮುನ್. ಅಂದರೆ ಓ ಸಜ್ಜನರೇ, ಓ ಸದ್ಧರ್ಮಿಗಳೇ, ಹೆಚ್ಚಿನ ಗುಮಾನಿಗಳಿಂದ ನೀವು ದೂರ ಇರಬೇಕು. ನೀವು ಜನರ ಬಗ್ಗೆ ಗುಮಾನಿ ಇರುವುದಾದರೆ, ಒಂದು ಸಮುದಾಯ ಮತ್ತೊಂದು ಸಮುದಾಯದ ಬಗ್ಗೆ ಗುಮಾನಿ ತಾಳುವುದಾದರೆ ಖಂಡಿತವಾಗಿಯೂ ಮಾನವ ಘನತೆಗೆ ಅದು ಕುಂದುಂಟು ಮಾಡುವ ವಿಷಯವಾಗಿದೆ ಎಂದು ಹೇಳಲಾಗಿದೆ. ನಿಶ್ಚಯವಾಗಿಯೂ ಕೆಲವು ಗುಮಾನಿಗಳು ಪಾಪಗಳಾಗಿವೆ, ದೋಷಗಳಾಗಿವೆ ಎಂದು ಹೇಳಲಾಗಿದೆ. ಆದ್ದರಿಂದ ವ್ಯಕ್ತಿಯ ಗುಮಾನಿಯಾಗಿರಲಿ, ಒಂದು ಸಮುದಾಯದ ಗುಮಾನಿಯಾಗಿರಲಿ, ಪುರುಷರು ಸ್ತ್ರೀಯರ ಬಗ್ಗೆ ಗುಮಾನ ತಾಳುವುದಾಗಿರಲಿ, ಹಾಗೆ ಮಹಿಳೆಯರು ಪುರುಷರ ಬಗ್ಗೆ ಗುಮಾನ ತಾಳುವುದಾಗಲಿ, ಇದು ಸಲ್ಲದು ಎಂದು ಹೇಳಲಾಗಿದೆ. ಹಾಗೆ ಮಾಡುವುದರಿಂದ ಮಾನವನ ಘನತೆಗೆ ಕುಂದು ತರುತ್ತದೆ. ಮತ್ತು ಪವಿತ್ರ ಕುರಾನ್ ಹೇಳುತ್ತದೆ, ವಲಾ ತಜಸ್ಸಸು, ನೀವು ಜಾಸೂಸಿ ಮಾಡಬೇಡಿರಿ, ಅಂದರೆ ನೀವು ದೋಷಾನ್ವೇಷಣೆ ಮಾಡಬಾರದು. ವಲಾ ಯಾಕ್ತಬ್ಬಾವ್ಲು ಕುಂಬಾವ್ಲ, ನಿಮ್ಮಲ್ಲಿ ಯಾರು ಯಾರ ಬಗ್ಗೆಯೂ ಪರದೂಷಣೆ ಮಾಡಬಾರದು. ಪರದೂಷಣೆ ಮಾಡುವುದರಿಂದ ಅದು ಮಾನವ ಘನತೆಗೆ ಕುಂದು ತರುತ್ತದೆ ಎಂದು ಹೇಳಲಾಗಿದೆ. ಹಾಗೆ ಸಂಬಂಧಗಳನ್ನು ಕೆಡಿಸುವಂತಹ ಯಾವುದೇ ಕೆಡುಕುಗಳನ್ನು ನಾವು ಮಾಡಬಾರದು, ಒಂದನೇದಾಗಿ. ಎರಡನೇದಾಗಿ ಪರಿಹಾಸ್ಯ ಎಂದು ಹೇಳಲಾಗಿದೆ, ಅನುಕರಣೆ ಮಾಡಿ ತೋರಿಸುವಂಥದ್ದು. ಒಬ್ಬನ ನಡತೆಯನ್ನು, ಅವನ ಚಲನವಲನಗಳನ್ನು ಅದೇ ರೀತಿ ಮಾಡಿ ತಮಾಷೆ ಮಾಡುವಂತಹದ್ದು. ಮತ್ತು ಯಾರ ಕಡೆಗಾದರೂ ಬೆರಳು ತೋರಿಸಿ ಏನಾದರೂ ವ್ಯಂಗ್ಯವಾಗಿ ಸೂಚಿಸುವುದು, ಇದೆಲ್ಲ ಪರಿಹಾಸ್ಯವೆಂದು ಹೇಳಲಾಗಿದೆ. ಹಾಗೆಯೇ ಅವನ ಕೆಲಸ, ಅವನ ರೂಪ, ಅವನ ಉಡುಪುಗಳನ್ನು ಕಂಡು ನಗುವುದು ಅಥವಾ ಅವುಗಳನ್ನು ತೋರಿಸಿ ನಗಾಡಿಸುವುದು, ಇದು ಎಂದೂ ಸಲ್ಲದು. ಇದು ಮಾನವ ಘನತೆಗೆ ಕುಂದು ತರುವಂತಹ ವಿಷಯ ಎಂದು ಹೇಳಲಾಗಿದೆ. ಹಾಗೆಯೇ ಪವಿತ್ರ ಕುರಾನ್ ಹೇಳ್ತದೆ, ನೀವು ನಿಂದಿಸುವ, ಮನನೋಯಿಸುವ ಮಾತು, ವ್ಯಂಗ್ಯ ದೋಷಾರೋಪಣೆ, ವೃತ ಆಕ್ಷೇಪ, ದೋಷ ಹುಡುಕಿ ಹೇಳುವುದು, ವ್ಯಕ್ತವಾಗಿ ಗುಪ್ತವಾಗಿ ಸೂಚ್ಯವಾಗಿ ಇತರರನ್ನು ನಿಂದಿಸುವಂಥದ್ದು, ಇದು ಯಾವುದು ಸಲ್ಲದು, ಇದೆಲ್ಲ ಮಾನವ ಘನತೆಯನ್ನು ಕೆಡಿಸ್ತದೆ ಎಂದು ಇಲ್ಲಿ ಹೇಳಲಾಗಿದೆ. ಆದ್ದರಿಂದ ಸಮಾಜದಲ್ಲಿ ಶಾಂತಿ ಕದಡುವ, ಅಶಾಂತಿ ಉಂಟು ಮಾಡುವಂತಹ ಇಂತಹ ವರ್ತನೆಗಳು ಖಂಡಿತವಾಗಿಯೂ ಈ ಇಡೀ ಮಾನವ ಸಮೂಹಕ್ಕೆ ಒಂದು ಕುಂದಾಗಿದೆ ಎಂದು ಹೇಳಲಾಗಿದೆ. ಹಾಗೆಯೇ ಪವಿತ್ರ ಕುರಾನ್ ಹೇಳ್ತದೆ, ಮಾನವ ಘನತೆಯನ್ನು ಉಳಿಸಿಕೊಳ್ಳಬೇಕು, ಇನ್ನೊಬ್ಬನ ಸ್ವಾಭಿಮಾನಕ್ಕೆ ಧಕ್ಕೆ ತರಬಾರದು. ಮಾನವನು ಮರಣ ಹೊಂದಿದರೆ ಇಸ್ಲಾಂ ಹೇಳುತ್ತದೆ, ಜೀವಂತ ಮನುಷ್ಯನಿಗೆ ಕೊಡುವಂತಹ ಗೌರವವನ್ನು ಮಾನವನಿಗೆ ಕೊಡಬೇಕು ಎಂದು ಕಲಿಸ್ತದೆ. ಅವನು ಮರಣ ಹೊಂದಿದ ಕೂಡಲೇ ಅವನ ಮರಣಾವಸ್ಥೆಯಲ್ಲಿದ್ದ ವಸ್ತ್ರವನ್ನು ಅಥವಾ ಕೆಟ್ಟ ವಸ್ತ್ರವನ್ನು ಬದಲಿಸಿ ಶುಭ್ರವಾದ ವಸ್ತ್ರವನ್ನು ಅವನಿಗೆ ಧರಿಸಬೇಕು ಎಂದು ಹೇಳುತ್ತದೆ. ಮತ್ತು ಅವನಿಗೆ ಸ್ನಾನ ಮಾಡಿಸಿ ಅವನಿಗೆ ಹೊಸ ವಸ್ತ್ರದಲ್ಲಿ ಅವನ ಶರೀರವನ್ನು ಮರೆಸಬೇಕು, ಮಾತ್ರವಲ್ಲ ಮನುಷ್ಯನ ಪಾರ್ಥಿಕ ವಿಜಯಕ್ಕಾಗಿ ನೀವು ಪ್ರಾರ್ಥಿಸಬೇಕು ಎಂದು ಇಸ್ಲಾಂ ಕಲಿಸಿಕೊಡುತ್ತದೆ. ಸೃಷ್ಟಿಕರ್ತನಲ್ಲಿ ಪ್ರಾರ್ಥಿಸುವ ಮೂಲಕ ಅವನ ತಪ್ಪುಗಳನ್ನು ಮನ್ನಿಸಲಿಕ್ಕಾಗಿ ದೇವನಲ್ಲಿ ನಾವು ಯಾಚಿಸಬೇಕು ಎಂದು ಹೇಳಲಾಗಿದೆ. ಹಾಗೆಯೇ ಮಾನವ ಶರೀರಕ್ಕೆ ಕುಂದು ಬರುವಂತಹ ಯಾವ ಕ್ರಿಯೆಯನ್ನು ಕೂಡ ನಾವು ಮಾಡಬಾರದು. ಮೃತ ಮಾನವನ ಶರೀರವನ್ನು ಹೂಳಬೇಕೆಂದು ಇಸ್ಲಾಂ ಹೇಳುತ್ತದೆ. ಮಾನವನನ್ನು ಸುಡಬಾರದು, ಸುಡುವುದು ಮಾನವ ಘನತೆಗೆ ವಿರುದ್ಧವಾಗಿದೆ, ಅದು ಅಸಹ್ಯವಾಗಿದೆ, ಅದು ಅಕ್ರಮವಾಗಿದೆ ಎಂದು ಪವಿತ್ರ ಕುರಾನ್ ಹೇಳುತ್ತದೆ. ಆದ್ದರಿಂದ ಮಾನವ ಶರೀರವನ್ನು ಬೆಂಕಿಯಲ್ಲಿ ಸುಡುವುದು ಇದು ಅತಿಕ್ರಮ ಎಂದು ಹೇಳಲಾಗಿದೆ. ಇದು ಅಗೌರವವಾಗಿದೆ, ಕಠೋರತೆಯಾಗಿದೆ ಎಂದು ಇಸ್ಲಾಂ ತಾಕೀತು ಮಾಡುತ್ತದೆ. ಅವನ ಮರಣಾನಂತರ ಕೂಡ ಅವನ ಒಳ್ಳೆಯ ನಡತೆಯ ಬಗ್ಗೆ ಹೇಳುವ ಮೂಲಕ ಮಾನವನಿಗೆ ಸಲ್ಲಬೇಕಾದಂತಹ ಆ ಘನತೆಯನ್ನು ನಾವು ಸಲ್ಲಿಸಿದರೆ ಖಂಡಿತವಾಗಿಯೂ ಈ ಜಗತ್ತಿನಲ್ಲಿ ಶಾಂತಿ, ನೆಮ್ಮದಿ, ಗೌರವ ಖಂಡಿತವಾಗಿಯೂ ಇಲ್ಲಿ ಉಳಿತದೆ. ಇಲ್ಲದೆ ಹೋದರೆ ಎಲ್ಲ ಕೆಡುಕುಗಳು, ಅಶಾಂತಿಗಳು, ಅಗೌರವಗಳು ವ್ಯಕ್ತವಾಗುತ್ತವೆ. ಈ ಸಮಾಜವನ್ನು ಒಂದು ಕ್ಷೋಭೆಗೆ ದೂಡುತ್ತದೆ. ಸರ್ವಶಕ್ತನಾದ ದೇವನು ಅನುಗ್ರಹಿಸಲಿ. ದೇವನು ಹೇಳಿದಂತಹ ಈ ಎಲ್ಲ ಘನತೆಗಳನ್ನು ಕೊಡುವ ಮೂಲಕ ನಾವು ದೇವನ ಪ್ರೀತಿಗೆ ಪಾತ್ರರಾಗುವ ವಾಹಿರ್ ದಾವಾನ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಸರ್ವ ಸ್ತುತಿಯು ಸರ್ವ ಲೋಕಗಳ ಪ್ರಭುವಾದ ಅಲ್ಲಾಹನಿಗೆ ಮೀಸಲು.